ವಿಜಯಪುರದ ರಿಪೋರ್ಟ್ ಅನ್ನ ನೋಡೋಣ. ಅದೇನ್ ಹೇಳುತ್ತೆ, ಯಾರಿಗೆ ಗೆಲುವು ಯಾರಿಗೆ ಸೋಲು. ಈ ಬಾರಿಯೂ ಗೆದ್ದು ರಮೇಶ್ ಜಿಗಜಿಣಗಿ ಗೆಲುವಿನ ಹರ್ಷವನ್ನ ಬೀರ್ತಾರ. ಜಿಗಜಿಣಗಿ ಗೆಲುವಿನ ಓಟಕ್ಕೆ ತೆನೆ ಹೊತ್ತ ಮಹಿಳೆ ಬ್ರೇಕ್ ಹಾಕ್ತಾರ. ಸುನಿತಾ ಚೌಹಾಣ್ ಕಡಿಮೆ ಅಂತರದಲ್ಲಿ ಗೆದ್ದು ಜಾದು ಮಾಡ್ತಾರ. ಮೋದಿ ಮತ್ತು ಸಿದ್ದು ಕೈ ಸೇರಿರುವಂತಹ ಫೈನಲ್ ಲೆಕ್ಕ ಏನ್ ಹೇಳುತ್ತೆ ನೋಡ್ತಾ ಇದ್ರಿ. ಸ್ಕ್ರೀನ್ ಅಲ್ಲಿ ಮೋದಿ ಕೈ ಸೇರಿರುವಂತಹ ಫೈನಲ್ ಲೆಕ್ಕ ಇದು. ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ 56% ದಾಖಲು ಮಾಡುವ ಮೂಲಕವಾಗಿ ಗೆಲುವಿನ ನಗೆ ಬೀರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸುನಿತಾ ಚೌಹಾಣ್ 44% ಅಂತ ಹೇಳ್ತಾ ಇದೆ. ಮೋದಿ ಕೈ ಸೇರಿರುವಂತಹ ಸೀಕ್ರೆಟ್ ರಿಪೋರ್ಟ್ ಗ್ರೌಂಡ್ ರಿಪೋರ್ಟ್ನ ಪ್ರಕಾರವಾಗಿ ರಮೇಶ್ ಜಿಗಜಿಣಗಿ ಅವರ ಗೆಲುವು ಅಂತ ಹೇಳಲಾಗ್ತಾ ಇದೆ. ಆದರೆ ಕುಮಾರಣ್ಣ ಕೈ ಸೇರಿರುವಂತಹ ಫೈನಲ್ ಲೆಕ್ಕ ವಿಜಯಪುರ JDS ಅಭ್ಯರ್ಥಿಯನ್ನ ಅಲ್ಲಿ ಹಾಕಲಾಯಿತು. ಸುನಿತಾ ಚೌಹಾಣ್ ಅವರನ್ನ ರಮೇಶ್ ಜಿಗಜಿಣಗಿ ಮತ್ತೊಮ್ಮೆ, ಅಂದ್ರೆ ಈಗ BJP ಎಲ್ಲ ಹಾಲಿ ಸಂಸದರನ್ನ ಮತ್ತೆ ಕಣಕ್ಕೆ ಇಳಿಸಿದ್ದು ಗೆಲುವಿನ ಒಂದು ಗುರಿಯನ್ನ ಇಟ್ಕೊಂಡಿತ್ತು. ಆದ್ರೆ ಕುಮಾರಣ್ಣ ಕೈ ಸೇರಿರುವಂತಹ ರಿಪೋರ್ಟ್ನಲ್ಲಿ ಅದು ಹೇಳ್ತಾ ಇಲ್ಲ, ಬದಲಾಗಿ 50-50 ಅಂತ ಹೇಳ್ತಾ ಇದೆ. ಕಡಿಮೆ ಅಂತರದಲ್ಲಿ ಸುನಿತಾ ಚೌಹಾಣ್ ಜಾದು ಮಾಡ್ತಾರಾ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಆ ನಿರೀಕ್ಷೆಯನ್ನ ಮುಟ್ತಾರಾ ಇಲ್ವಾ ಅನ್ನೋದು ಫೈನಲ್ ರಿಪೋರ್ಟ್ ಬಂದ ಬಳಿಕವಷ್ಟೇ ಗೊತ್ತಾಗುತ್ತೆ. ಆದರೆ ಇದು ಅವರವರ ಕೈ ಸೇರಿರುವಂತಹ ಫೈನಲ್ ರಿಪೋರ್ಟ್. ಅದರ ಪ್ರಕಾರವಾಗಿ ವಿಜಯಪುರದಲ್ಲಿ ಮೋದಿ ಕೈ ಸೇರಿರುವಂತಹ ರಿಪೋರ್ಟ್ ಸ್ಕ್ರೀನ್ ಮೇಲೆ ಹೇಳ್ತಾ ಇದೆ ನೋಡ್ತಾ ಇದ್ರಿ. ರಮೇಶ್ ಜಿಗಜಿಣಗಿ ಅವರಿಗೆ 56%, ಸುನಿತಾ ಚೌಹಾಣ್ ಅವರಿಗೆ 44%. ರಮೇಶ್ ಜಿಗಜಿಣಗಿ 12% ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾರೆ ಅಂತ ಮೋದಿ ರಿಪೋರ್ಟ್ ಹೇಳ್ತಾ ಇದ್ರೆ, ಕುಮಾರಣ್ಣ ಕೈ ಸೇರಿರ್ತಕ್ಕಂಥ ರಿಪೋರ್ಟ್ ಹೇಳೋ ಪ್ರಕಾರವಾಗಿ ರಮೇಶ್ ಜಿಗಜಿಣಗಿನ ಅಥವಾ ಸುನಿತಾ ಚೌಹಾಣ ಇವರಿಬ್ಬರಲ್ಲಿ ಯಾರು ಅನ್ನುವಂಥ ಒಂದು ಸ್ಪಷ್ಟನೆಗೆ ಬರಕ್ಕಾಗ್ತಾ ಇಲ್ಲ. ಬಿಕಾಸ್ 50-50 ಇದೆ, ಯಾರು ಬೇಕಾದರೂ ಗೆಲುವನ್ನು ದಾಖಲಿಸಬಹುದು ಅಂತ ಹೇಳ್ತಾರೆ.